ಎಲ್ಲ ಭಕ್ತರಿಗೂ ವಂದಿಸಿಕೊಳ್ತಾ, ಹಾಗೆ ನಮ್ಮ ಗುರುಗಳಾದಂಥ ಅಶೋಕ್ ಬಂಗರೆಯವರಿಗೆ ಅವರ ಪಾದಕ್ಕೆ ವಂದಿಸುತ್ತಾ, ಹಾಗೆ ಈ ಕ್ಷೇತ್ರವನ್ನು ಮಾಡಲಿಕ್ಕೆ ಸಹಕಾರ ಭಾಳಷ್ಟು ಜನ ಕೊಟ್ಟಿದ್ದಾರೆ ಅವರಿಗೂ ಕೂಡ ವಂದಿಸುತ್ತಾ, ಇಲ್ಲಿ ಈ ಈ ಜಾಗದಲ್ಲಿ ಅಜ್ಜನ ಕ್ಷೇತ್ರ ಮಾಡಿ ಇವತ್ತಿಗೆ 12 ದಿವಸ ಆಗಿದೆ. ಭಾಳಷ್ಟು ಜನ ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಾಗೆ ಅಶೋಕ್ ಗುರುಗಳು ಕೊಟ್ಟಂಥ ದೀಕ್ಷೆಯಿಂದ ಇವತ್ತು ಇಲ್ಲೇನು ನಾವು ಕೊಡುವಂಥ ಪ್ರಸಾದ ಭಾಳಷ್ಟು ಜನರ ಸಮಸ್ಯೆಗೆ, ಆರೋಗ್ಯಕ್ಕೆ, ವ್ಯವಹಾರಕ್ಕೆ, ಪ್ರತಿಯೊಂದಕ್ಕೂ ಆ ಕರಿಗಂಧ ಇವತ್ತು ಬಂದು ಹಿಡಿದಂಥ ಭಕ್ತರು ಸರ್ವ ಭಕ್ತರಿಗೂ ಕೂಡ ಇಲ್ಲಿಯ ಒಂದು ಶಾಂತಿ ಸಿಕ್ಕಿದೆ. ಹಾಗೆ ಈಗಾಗಲಷ್ಟೇ 12 ದಿನದಿಂದ ಏನು ಈ ಕ್ಷೇತ್ರದಲ್ಲಿ ಕಾರಣಕ ನಡೆದಿದೆ ಅಂತ ಹೇಳಿದರೆ ಅದು ಇಲ್ಲಿ ಬರುವಂಥ ಭಕ್ತರ ಹತ್ರ ಕೇಳಬೇಕು. ನಾವೇನಿದ್ದರೂ ಅಜ್ಜನ ಚಾಕರಿ ಮಾಡುವುದು, ಹಾಗೆ 23 ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ಕೊಂಡು ಬಂದಿದ್ದೆ. 17 ವರ್ಷ 48 ದಿನ ಯಾತ್ರೆ ದಿನದ ವ್ರತವನ್ನು ಮಾಡಿ ಯಾತ್ರೆಯನ್ನು ಮಾಡಿದ್ದಕ್ಕೆ ಸ್ವಾಮಿ ಅಯ್ಯಪ್ಪನೇ ಕೊರಗಜ್ಜನ ಅವತಾರ ತಾಳಿ ಈ ಜಾಗಕ್ಕೆ ಬಂದಿದ್ದಾನಂತ ನನ್ನ ನಂಬಿಕೆ. ಹಾಗೆ ಇಲ್ಲಿ ಬರುವಂಥ ಸರ್ವ ಭಕ್ತರ ಕಷ್ಟವನ್ನು ದೂರ ಮಾಡ್ತಾನೆ ಅಂತ ಹೇಳಿಕೊಂಡು ನನ್ನ ಗುರುಗಳು ಹೇಳಿದರು. ಅವರ ಮಾರ್ಗದರ್ಶನದಂತೆ ಪ್ರತಿಯೊಂದು ಕೆಲಸವೂ ಕೂಡ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಷ್ಟೇ ಕೂಡ ಅವರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿಯಾಗುವ ಹಾಗೆ ಅವರ ಸಲಹೆ ಸೂಚನೆಯಂತೆ ನಾನು ನಡೆದುಕೊಳ್ತೇನೆ. ಪ್ರತಿದಿನವೂ ಇಲ್ಲಿ ಬೆಳಿಗ್ಗೆ 8:30 ಗಂಟೆಗೆ ಬೆಳಗಿನ ಪೂಜೆ ನಡೀತದೆ. ಮಧ್ಯಾಹ್ನ ಕೂಡ ದಿನನಿತ್ಯವೂ ಕೂಡ ಇಲ್ಲಿ ಯಾರು ಬಂದರೂ ಕೂಡ ನಾವು ಇಲ್ಲಿ ಇರ್ತೇವೆ. ಹಾಗೆ ಸಂಜೆ 7:30 ಗಂಟೆಗೆ ಸರಿಯಾಗಿ ಇಲ್ಲಿ ಮಹಾಪೂಜೆ ನಡೀತದೆ ಸಂಜೆ ಕೂಡ. ಇದು ಭಾಳಷ್ಟು ಜನ ಪ್ರಶ್ನೆ ಚಿಂತನೆಗೆ ಬರ್ತಾ ಇದ್ದಾರೆ. ಅವರ ಕಷ್ಟವನ್ನು ಅಜ್ಜ ನಮಗೆ ಗುರುಗಳ ಆಶೀರ್ವಾದದಿಂದ ಹೇಳಿದ್ದನ್ನು ಇಷ್ಟು ದಿನ ಏನು ನಾವು ನಡ್ಕೊಂಬಂದಿದ್ದೇವೆ ಅದೇ ರೀತಿಯಲ್ಲಿ ನಡೀತಾ ಇದೆ. ಭಾಳಷ್ಟು ಜನ ಈ ಕ್ಷೇತ್ರಕ್ಕೆ 12 ದಿನಗಳಲ್ಲಿ ಭಾಳಷ್ಟು ಜನ ಬಂದಿದ್ದಾರೆ. ಹಾಗೆ ಈ ಅಜ್ಜನ ಕ್ಷೇತ್ರ ಆಗಿದ್ದಕ್ಕಿಂತ ಮುಂಚೆ ಕೂಡ ನಾವು ಅಜ್ಜನ ಸೇವೆಯನ್ನು ಮಾಡ್ತಾ ಬಂದವರು. ಹಾಗೆ ಈ ಮನೆ ನಿರ್ಮಾಣ ಆಗಿ ಇವತ್ತಿಗೆ 3.5 ತಿಂಗಳಾಗಿದೆ. ಆ 3.5 ತಿಂಗಳಲ್ಲಿ ಇಲ್ಲಿ ಮನೆಯಲ್ಲಿ ಕೂಡ ಗುರುಗಳ ಮಾರ್ಗದರ್ಶನದಂತೆ ಬಂದಂಥ ಜನರಿಗೆ ಏನು ನಮಗೆ ಇಲ್ಲಿ ಕೂತಂಥ ಶಕ್ತಿಗಳು, ತಾಯಿ, ಸ್ವಾಮಿ, ಅಜ್ಜ, ಪ್ರತಿಯೊಬ್ಬರು ಈ ಸ್ವಾಮಿ ಅನುಗ್ರಹದಲ್ಲಿ ಏನು ಪ್ರಶ್ನೆ ಚಿಂತನೆ ನಡೆಸಿದ್ದೇವೆ ಅದರಿಂದ ಭಾಳಷ್ಟು ಜನ ಈ ಕ್ಷೇತ್ರಕ್ಕೆ ಬಂದು ಅವರವರ ಕಷ್ಟಗಳನ್ನು ತೋರ್ಕೊಂಡಾಗ ಇಲ್ಲಿ ಕೊಡುವಂಥ ಒಂದು ಪ್ರಸಾದ ಅವರ ಜೀವನಕ್ಕೆ, ಅವರ ಉದ್ಯೋಗಕ್ಕೆ ಒಂದು ಮಾರ್ಗ ಆಗಿದೆ. ಹಾಗೆ ಇಲ್ಲಿ ಭಾಳಷ್ಟು ಜನ ಬಂದಂಥ ಈ ಕ್ಷೇತ್ರವನ್ನು ಕಟ್ಟಲಿಕ್ಕೆ ಭಾಳಷ್ಟು ಜನ ನನಗೆ ಪ್ರತಿಯೊಬ್ಬರು ಹಣ ಸಹಾಯ ಕೊಟ್ಟಿದ್ದಾರೆ. ಕಲ್ಲಿನ ಮತ್ತು ಮರಳಿನ, ಸಿಮೆಂಟಿನ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳು, ನೀರಿನ ವ್ಯವಸ್ಥೆ ಕೊಡೋಬ್ಬರು, ನೀರಿಲ್ಲ ನಮಗೆ ನೀರೇ ಇರಲಿಲ್ಲ. ಅಜ್ಜನ ಕೆಸರು ಕಲ್ಲು ಹಾಕಿದ ದಿನವೇ ನಮ್ಮ ಒಬ್ಬರು ಪಕ್ಕದ ಶಾಲೆಯ ಓನರ್ ಅವರು ಕೂಡ ಇಲ್ಲಿ ಪಕ್ಕದಲ್ಲಿ ಅವ್ರದ್ದು ಒಂದು ಜಾಗ ಇದೆ. ಅವರು ಬಂದು ನಿಮ್ಗೆ ಎಷ್ಟು ನೀರು ಬೇಕು ನೀವು ತಗೊಳ್ಳಿ, ಅಜ್ಜನ ಗುಡಿ ಕಟ್ತಿರಲ್ಲ ಒಳ್ಳೆಯದಾಗಲಿ ಅಂಥೇಳಿ ನೀರನ್ನು ಕೊಟ್ಟಿದ್ದರು. ಪ್ರತಿದಿನವೂ ಕೂಡ ಅವರು ಕೊಟ್ಟಂಥ ನೀರಲ್ಲಿ ಇಲ್ಲಿ ಸೇವೆಗಳಾಗ್ತಾ ಹೋಗಿದೆ. ಇವತ್ತು ಕೂಡ ನಮಗೆ ಅದೇ ನೀರಿಂದನೇ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಆ ನೀರು ನಮಗೆ ಸಹಕಾರ ಆಗಿದೆ. ಫಸ್ಟ್ ಆಫ್ ಆಲ್ ಅವರಿಗೂ ಕೂಡ ಒಂದು ಸ್ವಾಮಿಯ ಅನುಗ್ರಹ ಆಗಲಿ ಅಂತ ಹೇಳ್ಕೊಂಡು ನಾನು ಬೇಡ್ಕೊಳ್ತೇನೆ. ಹಾಗೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರ ಸರ್ವ ಕಷ್ಟವನ್ನು ಸ್ವಾಮಿ ಕೊರಗಜ್ಜ ಅವರ ಎಲ್ಲ ಕಷ್ಟವನ್ನು ದೂರ ಮಾಡಲಿ ಅಂತ ಹೇಳ್ತಾ ನಾನು ನಂಬಿಕೊಂಡು ಬಂದಂಥ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಅನುಗ್ರಹದಿಂದ, ಹಾಗೆ ನನ್ನ ಗುರು ಹಿರಿಯರು ನನಗೆ ಇಲ್ಲಿ ಒಂದು ನನ್ನ ಮದುವೆಗೆ ಒಂದು ಹುಡುಗಿಯನ್ನು ಕೊಟ್ಟು ನಾರಾಯಣ ನಾಯ್ಕರೆಂಬವರು ಅವರು ನನಗೆ ಒಂದು ಹುಡುಗಿಯನ್ನು ಕೊಟ್ಟು ಮತ್ತು ಜಾಗವನ್ನು ಕೊಟ್ಟಿದ್ದಾರೆ ಇಲ್ಲಿ ನಮಗೆ. ಅವರ ಆಶೀರ್ವಾದ ಮತ್ತು ಅನುಗ್ರಹ ಸದಾ ನಮಗೆ ಬೇಕಂತ ಹೇಳ್ಕೊಳ್ತಾ, ಹಾಗೆ ನಮ್ಮ ಮನೆಯವರು, ನನ್ನ ಮಾವನವರು ಮತ್ತು ಪ್ರತಿಯೊಬ್ಬರು ಅಂದು ಬಂಧುಗಳು ನಮಗೆ ಸಹಕಾರ ಮಾಡಿದ್ದಾರೆ. ಹಾಗೆ ನನ್ನ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ನಮ್ಮ ಊರಿನಲ್ಲಿ ಸಹಕಾರ ಮಾಡ್ತಾಯಿದ್ರು. ಅವರಿಗೂ ಕೂಡ ಈ ಕ್ಷೇತ್ರದಿಂದ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಅಶೋಕ್ ಬಂಗಾರ ಪಾದಕ್ಕೆ ನಮಿಸುತ್ತಾ ಧನ್ಯವಾದ.